ಹಲೋ, ನಾನು ಸ್ಪಾಟ್ಲೈಟ್ ಸಹನಾ. ಇವತ್ತು ನಾನು ನಿಮ್ಗೆಲ್ಲ ಕೆಲವು ಇಂಟ್ರೆಸ್ಟಿಂಗ್ ಇಂಟರ್ನ್ಶಿಪ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ಇವತ್ತು ನಮ್ಗೆಲ್ಲ ಡಿಗ್ರಿ ಸಿಗ್ಬೇಕು ಅಂತಂದ್ರೆ ಮೇಜರ್ಲಿ ಹಲವಾರು ಡಿಗ್ರಿಗಳಲ್ಲಿ ಒಂದಾದ್ರೂ ಇಂಟರ್ನ್ಶಿಪ್ ಮಾಡಿರ್ಬೇಕು ಅಂತ ರೂಲ್ಸ್ ಹೊಸದಾಗಿ ಬಂದಿದೆ. ಅದಷ್ಟೇ ಅಲ್ಲದೆ ಎಷ್ಟೋ ಜನ ಬಿಗಿನರ್ಸ್ಗೆ ಒಂದು ಇಂಟರ್ನ್ಶಿಪ್ಪಿನ ವ್ಯಾಲ್ಯೂ ತುಂಬಾನೇ ಅವಶ್ಯಕತೆ ಇರುತ್ತೆ. ಅದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇಂಟರ್ನ್ಶಿಪ್ ಸಿಕ್ಕರೆ ಖುಷಿ ಆಗಲ್ವಾ? ಇಂತಹ ಒಳ್ಳೆ ಒಳ್ಳೆ ಅಪಾರ್ಚುನಿಟೀಸ್ ನಮ್ ಸುತ್ತ ಇದೆ, ಆದ್ರೆ ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಸಿಕ್ಕಿರೋದಿಲ್ಲ ಅಷ್ಟೇ. ಅಂತಹ ಕೆಲವು ಇಂಟ್ರೆಸ್ಟಿಂಗ್ ಇಂಟರ್ನ್ಶಿಪ್ ಗಳ ಬಗ್ಗೆ, ಈಗ ಓಪನ್ ಇರುವಂತಹ ಇಂಟರ್ನ್ಶಿಪ್ ಗಳ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ತಡ ಯಾಕೆ, ಬನ್ನಿ ಶುರು ಮಾಡೋಣ. ಮೊದಲನೇದು ರಿಸರ್ಚ್ ಇಂಟರ್ನ್ಶಿಪ್ ಅಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ರಿಸರ್ಚ್ ಇಂಟರ್ನ್ಶಿಪ್ ಸ್ಕೀಮ್. ಯುವಜನರಿಗೆ ಒಂದು ರಿಚ್ ಆಗಿರೋ ರಿಸರ್ಚ್ ಎಕ್ಸ್ಪೋಜರ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ಸ್ಕೀಮ್ನ ಡೆವಲಪ್ ಮಾಡಲಾಗಿದೆ. ಈ ಒಂದು ಇಂಟರ್ನ್ಶಿಪ್ ಎಕನಾಮಿಕ್ಸು, ಬ್ಯಾಂಕಿಂಗು, ಫಿನಾನ್ಸು ಅಥವಾ ಅದರ ರಿಲೇಟೆಡ್ ಫೀಲ್ಡ್ಸ್ಗಳಲ್ಲಿ PhD ಮಾಡಬೇಕು ಅಂದ್ಕೊಂಡವ್ರಿಗೆ ಅಥವಾ ಗೌರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಬೇಕು ಅಂದುಕೊಳ್ಳೋರಿಗೆ ನೋ ಡೌಟ್ ದಿಸ್ ವಿಲ್ ಬಿ ಆಫ್ ಗ್ರೇಟ್ ಅಪಾರ್ಚುನಿಟಿ. RBI ನ 4 ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಇಂಟರ್ನ್ಶಿಪ್ ಓಪನ್ ಇದೆ. ಒಂದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಕ್ಸ್ ಅಂಡ್ ಇನ್ಫೋ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿಕ್ ರಿಸರ್ಚ್ ಯೂನಿಟ್, ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್. ಈ 4 ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಬೇಕಾದ್ರೂ ನೀವು ಅಪ್ಲೈ ಮಾಡಬಹುದು. ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋಕೆ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ನೋಡ್ಕೊಂಡು ಬನ್ನಿ. ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂತಂದ್ರೆ, ನೀವು ನಿಮ್ಮ CV, ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಮತ್ತೆ ರೆಫರೆನ್ಸ್ ಅದರ ಜೊತೆಗೆ ಕಂಪ್ಲೀಟ್ ಆಗಿ ಫಿಲ್ ಮಾಡಿರೋ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ನ್ಶಿಪ್ ಅನ್ನ ಬಯಸ್ತಿದ್ದೀರೋ ಆ ಡಿಪಾರ್ಟ್ಮೆಂಟ್ ಅವರಿಗೆ ಮೇಲ್ ಮಾಡಬೇಕು. ಮೇಲ್ ಮಾಡಿದ ನಂತರ ನಿಮ್ಮ CV ಅನ್ನ, ನಿಮ್ಮ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅನ್ನ, ಅದರ ಜೊತೆಗೆ ನಿಮ್ಮ ರೆಫರೆನ್ಸ್ಗಳನ್ನ, ನಿಮ್ಮ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡಲಾಗತ್ತೆ. ಅಲ್ಲಿಂದ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ನೀವು ಶಾರ್ಟ್ ಲಿಸ್ಟ್ ಆದ್ಮೇಲೆ ನಿಮ್ಗೆ ಒಂದು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಈ ಇಂಟರ್ವ್ಯೂ ಅಲ್ಲಿ ನೀವು ಸೆಲೆಕ್ಟ್ ಆದ್ರೆ RBI ಅಲ್ಲಿ ಮುಂಬೈ ಲೊಕೇಶನ್ ಅಲ್ಲಿ ಇಂಟರ್ನ್ಶಿಪ್ ಹೊಡೆದ್ರಿ ಚಾನ್ಸ್ ಅನ್ಕೊಳ್ಳಿ. ತಿಂಗಳಿಗೆ 45,000 ರೂಪಾಯಿ ಸ್ಟೀಫಂಡ್ ಸಿಗುತ್ತೆ. ನಿಮ್ಮ ವರ್ಕ್ ಅವ್ರಿಗೆ ಇಷ್ಟ ಆದ್ರೆ ನಿಮಗೆ ಅಲ್ಲಿ ಇನ್ನು ಹೆಚ್ಚಿನ ಅಪಾರ್ಚುನಿಟೀಸ್ಗೆ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ವರ್ಷದಲ್ಲಿ ನಿಮ್ಗೆ 2 ಅಪ್ಲಿಕೇಶನ್ ಹಾಕೋಕೆ ಚಾನ್ಸ್ ಸಿಗುತ್ತೆ. ಅಂದ್ರೆ ಜನವರಿಯಲ್ಲಿ 1 ಇವರು ಕಾನ್ಫರ್ಮ್ ಅಂದ್ರೆ ಕರೀತಾರೆ, ಇಂಟರ್ನ್ಸ್ ಗಳನ್ನ ತಗೋತಾರೆ. ಜುಲೈಯಲ್ಲಿ 1 ಇವರು ಇಂಟರ್ನ್ಸ್ ಗಳನ್ನ ತಗೊಳ್ತಾರೆ ಇರುತ್ತೆ. ಸೊ ನೀವು ವರ್ಷದಲ್ಲಿ 2 ಈ ಇಂಟರ್ನ್ಶಿಪ್ ಅಪಾರ್ಚುನಿಟಿಗೆ ಟ್ರೈ ಮಾಡಬಹುದು. ಅಪ್ಲಿಕೇಶನ್ ಅನ್ನ ಕಳಿಸೋಕೆ ಈ ಇಮೇಲ್ ID ಗಳಿಗೆ ಆ ಡಿಪಾರ್ಟ್ಮೆಂಟ್ಗೆ ನೀವು ಕಳಿಸ್ಬಹುದು. ಅದನ್ನ ಕೂಡ ನಾವಿಲ್ಲಿ ನೀಡ್ತಾ ಇದ್ದೇವೆ. ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋಕೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಲಿಂಕ್ ಅನ್ನ ಬಳಸಿ ನೀವು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ದಿಸ್ ಇಸ್ ಅಬೌಟ್ RBI ಇಂಟರ್ನ್ಶಿಪ್. ಇನ್ನೊಂದು ಇಂಪಾರ್ಟೆಂಟ್ ಇಂಟರ್ನ್ಶಿಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಡಿಜಿ ಲಾಕರ್ ಕಡೆಯಿಂದ ಸಿಗ್ತಾ ಇರುವಂತಹ ಇಂಟರ್ನ್ಶಿಪ್. ಡಿಜಿ ಲಾಕರ್ ಗೌರ್ಮೆಂಟ್ ಕಂಪನಿ ಕೂಡ ಇಂಟರ್ನ್ಶಿಪ್ಸ್ ಗಳನ್ನ ಹಲವಾರು ಕ್ಷೇತ್ರಗಳಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯುವಜನರನ್ನ ಪ್ರೋತ್ಸಾಹಿಸೋಕೆ, ಅವರ ಸ್ಕಿಲ್ಗಳನ್ನ ಪ್ರೋತ್ಸಾಹಿಸೋಕೆ, ವಿದ್ಯಾರ್ಥಿನಿಯರನ್ನ ಪ್ರೋತ್ಸಾಹ ನೀಡೋಕೆ ಡಿಜಿ ಲಾಕರ್ ಈ ಒಂದು ಇಂಟರ್ನ್ಶಿಪ್ ಅನ್ನ ನೀಡುತ್ತೆ.
ಲಾಕರ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತಹ ವೈಡ್ ವೆರೈಟೀಸ್ ಆಫ್ ಇಂಟರ್ನ್ಶಿಪ್. ಡಿಜಿ ಲಾಕರ್ ನ ಇಂಟರ್ನ್ಶಿಪ್ಸ್ ಗಳಿಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಈ ಕೆಳಗಡೆ ನೀಡ್ತಾ ಇರುವಂತಹ ಲಿಂಕ್ ಗಳನ್ನ ಬಳಸಿ ನೀವು ಅಪ್ಲೈ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಇಂಟರ್ನ್ಶಿಪ್ಸ್ ಅಪಾರ್ಚುನಿಟೀಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಆಯಿತು, ಇದರಿಂದ ಇನ್ಯಾಗೋ ಉಪಯೋಗ ಆಗುತ್ತೆ ಅನ್ಸಿದ್ರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಮಾಹಿತಿಯನ್ನ ತಲುಪಿಸುವ ಕೆಲಸ ನಂದು, ಅದನ್ನ ಹಂಚುವ ಕೆಲಸ ನಿಮ್ದು. ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.